ನಮಸ್ಕಾರ ಎಲ್ಲರಿಗೂ, ಎಪಿಕ್ ಭೂಷಣ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ಭೂಷಣ್. ಈ ವಿಡಿಯೋ ಬಂದ್ಬಿಟ್ಟು ಒಂದು ಸಿಂಪಲ್ ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋ ಆಗಿರುತ್ತೆ. ಸೊ ಬನ್ನಿ, ಹಾಗಾದ್ರೆ ತಡ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇಲ್ಲೊಬ್ರು ಕ್ವಶನ್ ಕೇಳ್ತಾ ಇದ್ದಾರೆ, ಬ್ರೋ ಲೀನ್ ಬಲ್ಕ್ ಹೆಂಗೆ ಮಾಡೋದು ಸ್ಕಿನಿ ಗೈಸ್ಗೆ ಅಂತ. ಫಸ್ಟು ಮೇನ್ ಪಾಯಿಂಟ್ ಏನು ಇಲ್ಲಿ ಬಂದ್ಬಿಟ್ಟು, ನೀವು ತುಂಬ ಸಣ್ಣಗಿದ್ರೆ, ಬಾಡಿ ಫ್ಯಾಟ್ ಎಲ್ಲ ತುಂಬ ಕಮ್ಮಿ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಲೀನ್ ಬಲ್ಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಲೀನ್ ಬಲ್ಕ್ ಅಂತಂದರೆ ಆದಷ್ಟು ಮಸಲ್ ಬಿಲ್ಡ್ ಮಾಡೋದು, ಫ್ಯಾಟ್ನ ಆದಷ್ಟು ಮೇಂಟೈನ್ ಮಾಡೋದು ಅಂತ ಅರ್ಥ. ತುಂಬ ಸಣ್ಣ ಇರೋರಿಗೆ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಇರುತ್ತೆ, ಅದು ಬಂದ್ಬಿಟ್ಟು ಅವ್ರ ಬಾಡಿ ಫ್ಯಾಟ್ ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ. ಇದು ಹೆಲ್ತ್ ಪರ್ಸ್ಪೆಕ್ಟಿವ್ ಆಗಿ ಕೂಡ ತುಂಬ ಒಳ್ಳೇದಾಗಿರೋದಿಲ್ಲ. ಸೊ ಆದ್ದರಿಂದ ನೀವು ಒಂದು ಸ್ವಲ್ಪ ಡರ್ಟಿ ಬಲ್ಕ್ ಮಾಡೋದೇ ಒಳ್ಳೇದಾಗಿರುತ್ತೆ. ಪ್ರೋಟೀನ್ ಬಂದ್ಬಿಟ್ಟು ನಿಮ್ಮ ಬಾಡಿ ವೆಯ್ಟ್ ಏನಿದೆ ಅದನ್ನು ಡಬಲ್ ತಿನ್ನಿ, ಮಿಕ್ಕಿದೆಲ್ಲ ಒಂದು ಸ್ವಲ್ಪ ಜಂಕ್ ಫುಡ್ ತಿಂದ್ರೆ ಪರವಾಗಿಲ್ಲ, ಆಯಿಲಿ ಫುಡ್ಸ್ ತಿನ್ನಿ ಏನು ಪರವಾಗಿಲ್ಲ, ಸ್ವಲ್ಪ ಡರ್ಟಿ ಬಲ್ಕ್ ಮಾಡಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಆದರೆ ಒಂದ್ಸಲ ನೀವು ಒಂದು 14-15% ಬಾಡಿ ಫ್ಯಾಟಿಗೆ ಬಂದಮೇಲೆ ಡರ್ಟಿ ಬಲ್ಕ್ ಮಾಡೋದನ್ನ ಬಿಟ್ಟು ಲೀನ್ ಬಲ್ಕ್ಗೆ ಸ್ವಿಚ್ ಆಗ್ಬಿಡಿ. ಅಜಯ್ ಕುಮಾರ್ ಅನ್ನೋರೊಬ್ರು ಕೇಳ್ತಾ ಇದ್ದಾರೆ, ಬ್ರೋ ವೆಯ್ಟ್ ಗೈನ್ ಮಾಡೋಕ್ಕೆ ಏನು ಮಾಡಬೇಕು ಪ್ಲೀಸ್ ಹೇಳಿ ಬ್ರೋ ಅಂತ. ನನ್ನ ಚಾನಲ್ನಲ್ಲಿ ಇರೋ ಬರೋ ವೀಡಿಯೋಸ್ ಎಲ್ಲ ಬರೀ ವೆಯ್ಟ್ ಗೈನಿಂದಾನೇ ಇದೆ. ಸೊ ಅದನ್ನೆಲ್ಲ ನೀವೇನೋ ನೋಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ ವೆಯ್ಟ್ ಗೈನ್ ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ನೋಡಿ ಡಯಟ್ ವೀಡಿಯೋಸ್ನ ನೋಡಿ. ಸೊ ನೀವೇನಾದರೂ ಹೊಸ ವ್ಯೂವರ್ ಆಗಿದ್ದರೆ ಒಂದು ಸಿಂಪಲಾಗಿ ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ವೆಯ್ಟ್ ಗೈನ್ ಆಗಬೇಕಂದ್ರೆ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆಯೋ ಅದನ್ನು ಮೇಂಟೈನ್ ಮಾಡೋಕ್ಕಿಂತ ಒಂಚೂರು ಜಾಸ್ತಿ ತಿನ್ಬೇಕು. ಅಂದರೆ ಸ್ವಲ್ಪ ತುಂಬ ಸಿಂಪಲಾಗಿ ಹೇಳಬೇಕಂತಂದರೆ ಊಟ ಜಾಸ್ತಿ ತಿನ್ನಬೇಕು, ಯಾವ ಥರ ಊಟ ತಿನ್ನಬೇಕು, ಪ್ರೋಟೀನ್ ಇರುವಂಥ ಫುಡ್ಡು ಜಾಸ್ತಿ ತಿನ್ನಬೇಕು. ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆಯೋ ಅದನ್ನು ಡಬಲ್ ಆಗಿ ತಿನ್ನಬೇಕು. ಇವಾಗ ಎಕ್ಸಾಂಪಲ್ಗೆ ನನ್ನ ಬಾಡಿ ವೆಯ್ಟು 70 kg ಅಂತ ಇಟ್ಕೊಳ್ಳೋಣ. 70 ಅಂದರೆ 140 g ಪ್ರೋಟೀನು ದಿನಾಗಲೂ ತಿನ್ನಬೇಕಾಗ್ಬರುತ್ತೆ. ಪ್ರೋಟೀನ್ ಪೌಡರ್ ಅಲ್ಲ, ಪ್ರೋಟೀನ್ ಇರುವಂಥ ಫುಡ್ಸು. ಆಮೇಲೆ ಹೈ ಕ್ಯಾಲ್ರಿ ಇರುವಂಥ ಫುಡ್ಸ್ ತಿನ್ನಬೇಕು. ಅಂದರೆ ಇವಾಗ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಆಲಿವ್ ಆಯಿಲ್ ಆಗಿರ್ಬೋದು, ಪೀನಟ್ ಬಟರ್ ಆಗಿರ್ಬೋದು, ಈ ಥರದ್ದು ಹೈ ಕ್ಯಾಲರಿ ಇರುವಂಥ ಫುಡ್ ತಿಂದಾಗ ಏನಾಗುತ್ತಂದರೆ ನಿಮಗೆ ಹೊಟ್ಟೆ ಇಲ್ಲ ಅಂತಂದ್ರೂ ಕ್ಯಾಲ್ರೀಸ್ ಬಾಡಿ ಒಳಗಡೆ ಹೋಗೋದ್ರಿಂದ ನಿಮ್ಮ ತೂಕ ಈಸಿಯಾಗಿ ಹೆಚ್ಚಾಗುತ್ತೆ. SR ಕನ್ನಡ ಗೇಮಿಂಗ್ ಅನ್ನೋರು ಕೇಳ್ತಾ ಇದ್ದಾರೆ, ಬ್ರೋ ನಾನು 17 ಮಾಸ್ ಗೇನರ್ ಯೂಸ್ ಮಾಡ್ಬೋದಾ ಜಿಮ್ ವರ್ಕೌಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವಾಗ ಮಾಸ್ಕ್ ಏನಾದ್ರು ಯೂಸ್ ಮಾಡಿದ್ರೆ ನಿಮ್ಗೆ ಏನೋ ಸೈಡ್ ಎಫೆಕ್ಟ್ಸ್ ಇದೆಯಾ? ಯಾವುದೇ ಕಾರಣಕ್ಕೂ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಆದರೆ ನೀವು ಮಾಸ್ಕ್ ಏನಾದ್ರಲ್ಲಿ ಏನಾಗುತ್ತಂದ್ರೆ ಪ್ರೋಟೀನ್ಗಿಂತ ಕ್ಯಾಲರೀಸೇ ಜಾಸ್ತಿ ಇರುತ್ತೆ. ಅದ್ರ ಬದಲು ನೀವು ಏನು ಮಾಡ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿದು ಒಂದು ವೇ ಪ್ರೋಟೀನ್ ತೊಗೊಂಡು ಅದಕ್ಕೆ ಒಂದು 250 ml ಮಿಲ್ಕು, ಒಂದು ಬನಾನಾ, ಸ್ವಲ್ಪ ಬಾದಾಮಿ, ಗೋಡಂಬಿ, ಆಮೇಲೆ ಒಂಚೂರು ಪೀನಟ್ ಬಟರು ಇಷ್ಟೆಲ್ಲ ಹಾಕ್ಬಿಟ್ಟು ನೀವು ಮಿಕ್ಸಲ್ಲಿ ಗ್ರೈಂಡ್ ಮಾಡಿಬಿಟ್ರೆ ನಿಮಗೆ ಮಾರ್ಕೆಟಲ್ಲಿ ಯಾವುದೇ ಮಾಸ್ಕ್ ಏನಾದ್ರಿರಲಿ ಅದೆಲ್ಲದಕ್ಕಿಂತ ಒಳ್ಳೆ ಕ್ವಾಲಿಟಿ ಮಾಸ್ಕಿಂದ ನೀವು ಮನೇಲೆ ಮಾಡಿಬಿಡ್ಬೋದು. ಶಿವಕುಮಾರ್ ಅನ್ನೋರು ಕೇಳ್ತಿದ್ದಾರೆ, ಬ್ರೋ ಡೈಲಿ 200 g ಸೋಯಾ ಚಂಕ್ಸ್ ತಿನ್ಬೋದಾ, ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ ಜಾಸ್ತಿ ತಿಂದರೆ ಅಂತ. ಸೊ ಸೈಂಟಿಫಿಕ್ ಸ್ಟಡಿ ಪ್ರಕಾರ ರೀಸೆಂಟ್ ಆಗಿದೆಲ್ಲ ಆಗಿದ್ದು ಯಾವುದೇ ಕಾರಣಕ್ಕೂ ನಿಮಗೆ ಬಾಡಿಲಿ ಎಸ್ಟ್ರೋಜನ್ ಅಂದರೆ ಮ್ಯಾನ್ ಬೂಬ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಸೋಯಾ ಚಂಕ್ಸ್ ಎಲ್ಲ ತಿಂದರೆ. ಆ ಥರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಸೈಂಟಿಫಿಕ್ ಸ್ಟಡಿ ಡಿಸ್ಪ್ರೂವ್ ಮಾಡಿಬಿಟ್ಟಿದೆ. ಆಮೇಲೆ ನಾನು ಎಕ್ಸ್ಪೆರಿಮೆಂಟ್ಗೋಸ್ಕರ ದಿನಾಗಲೂ 150 g 200 g ಒಂದುವರೆ ತಿಂಗಳು ನೋಡಿದೆ, ಯಾವುದೇ ಕಾರಣಕ್ಕೂ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಿಲ್ಲ. ಒಂದು ಸೈಡ್ ಎಫೆಕ್ಟ್ ಆಗಿದ್ದರೆ ಒಂಚೂರು ಏನಾದರೂ ಕುಕ್ ಮಾಡಿಲ್ಲ ಅಂತಂದರೆ, ಸ್ವಲ್ಪ ಕುಕ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ, ಬೇಯಿಸಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಅದೊಂದು ಅಷ್ಟೇ ಪ್ರಾಬ್ಲಮ್. ಮಿಸ್ಟರ್ ಬಸವರಾಜ್ ಅನ್ನೋರು ಕೇಳ್ತಾ ಇದ್ದಾರೆ, ಬ್ರೋ ನಾನು ಜಿಮ್ಗೆ ಹೋಗೋದಿಲ್ಲ ಬಟ್ ಆದರೆ MB ಪ್ರೋಟೀನ್ ಪೌಡರ್ ತೊಗೊಳ್ತಾ ಇದ್ದೀನಿ, ಏನಾದರೂ ಸೈಡ್ ಎಫೆಕ್ಟಾ ಅಂತ. ನೋಡಿ, ಈಗ ಪ್ರೋಟೀನ್ ಬಂದು ಎಲ್ಲರಿಗೂ ಬೇಕಾಗಿರೋಂಥ ಒಂದು ವಸ್ತು ಆಗಿರುತ್ತೆ. ಅದು ನೀವು ಪ್ರೋಟೀನ್ ಪೌಡ್ರಿಂದ ಆದರೂ ತೊಗೊಬೋದು, ಅಥವಾ ಊಟದಿಂದ ಆದರೂ ತೊಗೊಬೋದು, ಚಿಕನ್ನು ಮೊಟ್ಟೆಯಿಂದ. ನೀವು ಅದನ್ನು ತೊಗೊಳೋದ್ರಿಂದ ನಿಮಗೇನು ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ. ಬಟ್ ಆದ್ರೂ ನೀವು ವರ್ಕೌಟ್ ಮಾಡಿಲ್ಲ ಅಂತಂದರೆ ನಿಮಗೇನಾದರೂ ಮಸಲ್ ಬಿಲ್ಡ್ ಮಾಡಬೇಕು, ವೆಯ್ಟ್ ಗೇನ್ ಆಗಬೇಕು, ಹೆಲ್ದಿ ವೆಯ್ಟ್ ಗೇನ್ ಅಂತಂದರೆ ಅದು ಆಗೋದಿಲ್ಲ. ಅಂಡಿ ಅಂದರೆ ಮೊಹಮ್ಮದ್ ಜೇದ್ ಅನ್ನೋರು ಇಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಬ್ರೋ ನಿಮ್ಮ ಹೈಟ್ ಎಷ್ಟು ಹೇಳಿ ಅಂತ. ನಾನು ಹೈಟ್ ಬಂದ್ಬಿಟ್ಟು 6 ft. ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ, ವಿಶ್ವಾಬಿ ಅನ್ನೋರು, ಎಷ್ಟು ತಿಂಗಳಲ್ಲಿ ನೀವು 47-77 kg ವೆಯ್ಟ್ ಗೇನ್ ಮಾಡಿದ್ರಿ ಅಂತ. ಇದು ತಿಂಗಳಲ್ಲಾಗಿದ್ದಲ್ಲ, ಆಲ್ಮೋಸ್ಟು ಈ ಲಾಕ್ಡೌನ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರು ಲಾಕ್ಡೌನಲ್ಲಿ ಒಂದು 2-3 ಅಷ್ಟೇ ವರ್ಕೌಟ್ ಮಾಡಿದ್ದು 2 ವರ್ಷದಲ್ಲೂ 2-3 ಅಂದರೆ 6 ಮಾಡಿರ್ತೀನಿ. ಟೋಟಲಾಗಿ ಸೇರಿಸಿದ್ರೆ ಒಂದು 4-4.5 ವರ್ಷವರೆಗೂ ಆಯಿತು. ಫಸ್ಟು ವರ್ಷದಲ್ಲಿ ನನಗೆ ಮ್ಯಾಕ್ಸಿಮಮ್ ವೆಯ್ಟ್ ಗೇನ್ ಆಯಿತು, ಆಲ್ಮೋಸ್ಟ್ 10-15 kg ವರೆಗೂ ಗೇನ್ ಆಯಿತು. ಅದಾದಮೇಲೆ ಹೋಗ್ತಾ ಕಮ್ಮಿ ಆಗ್ತಾ ಹೋಯಿತು. ಕ್ವಶನ್ ಕೇಳ್ತಾ ಇದ್ದಾರೆ ಅವಿನಾಶ್ ಕುಮಾರ್ ಅನ್ನೋರು, ಹೈ ವೇ ಪ್ರೋಟೀನ್ ಜೊತೇಲಿ ಕ್ರಿಯೇಟಿನ್ ತೊಗೊಬೋದಾ ಅಂತ. ಅಂದರೆ ಜೊತೆಲ್ಲೇ ಮಿಕ್ಸ್ ಮಾಡಿ ತೊಗೊಬೋದಾ ಅಂತ, ಯಾಕಂದರೆ ನಾನು ತೊಗೊತೀನಿ. ಸೊ ತೊಗೊಳೋದ್ರಿಂದ ಏನು ತಪ್ಪೇನಿಲ್ಲ, ನಿಮ್ಗೇನು ಸೈಡ್ ಎಫೆಕ್ಟ್ ಎಲ್ಲ ಆಗೋದಿಲ್ಲ. ಸೊ ಎರಡೂ ಸಪ್ರೇಟಾಗಿ ತೊಗೊಳೋದ್ರ ಬದಲು ನಾನು ಒಂದೇ ಆಗಿ ತೊಗೊತಾ ಇದ್ದೀನಿ, ಈಸಿಯಾಗಿ ಹೋಗ್ಬಿಡುತ್ತೆ ಅಂತ ಅಷ್ಟು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ಕೊತ ಹೋಗ್ತಾ ಇದ್ರೆ ಎಲ್ಲರಿಗೂ ಬೋರಿಂಗ್ ಆಗಿಬಿಡುತ್ತೆ, ಯಾರು ನೋಡೋದಿಲ್ಲ ಆಮೇಲೆ.
ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ರಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಕಾಮೆಂಟಲ್ಲೂ ರಿಪ್ಲೈ ಮಾಡ್ತೀನಿ, ವಿಡಿಯೋ ಮಾಡಿ ಈ ಥರ ರಿಪ್ಲೈ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಸೊ ಕೊನೆಯದಾಗಿ ಲಿವ್ ಟು ಲರ್ನ್, ಲರ್ನ್ ಟು ಲಿವ್, ಹಾಗಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಆಗ ಜೀವನ ಮಾಡೋದನ್ನು ಕಲಿತೀರ ಅಂತ. ಮುಂದಿನ ವಿಡಿಯೋಲಿ ಸಿಕ್ಕೋಣ. ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರ್ತೀವಿ, ಅದನ್ನ ನೋಡಿ. ನಮಸ್ಕಾರ.